ಮಿತ್ರರೇ, ಉದ್ಯಮ ಸರಣಿಯ ದ್ವಿತೀಯ ವಿಡಿಯೋವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಪಿಚ್ ಡೆಕ್ ಅಂತ ಹೇಳುವಂತಹ ಸ್ಟಾರ್ಟ್ಅಪ್ನ ಪ್ರೆಸೆಂಟೇಷನ್ ಸೀರೀಸ್ ಅಂತ ಹೇಳುವುದನ್ನು ಕನ್ನಡದಲ್ಲಿ ಉನ್ನತ ಪ್ರಸ್ತುತಿ ಅಂತ ಹೇಳ್ತಾರೆ. ಈ ಪಿಚ್ ಡೆಕ್ ಅನ್ನು ಸ್ಟಾರ್ಟ್ಅಪ್ ಉದ್ಯಮದಲ್ಲಿ ಯಾರು ಹಣವನ್ನು ತೊಡಗಿಸಲಿಕ್ಕೆ ಮುಂದೆ ಬರ್ತಾರೋ ಅವರಿಗೆ ಪ್ರಸ್ತುತಿ ಪಡಿಸಲಾಗ್ತದೆ. ಹಾಗಾಗಿ ಇದನ್ನು ಉನ್ನತ ಪ್ರಸ್ತುತಿ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ಈ ಪಿಚ್ ಡೆಕ್ ಅನ್ನು ಹೇಗೆ ತಯಾರು ಮಾಡುವಂಥದ್ದು, ಪಿಚ್ ಡೆಕ್ ಅಂದ್ರೆ ಏನು ಅಂತ ಹೇಳುವ ಬಗ್ಗೆ ನಾವು ವಿವರವನ್ನು ನೋಡೋಣ. ಮಿತ್ರರೇ, ಇದುವರೆಗೆ ನೀವು ನನ್ನ ಯೂಟ್ಯೂಬ್ ವಿಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಅದರ ಮುಂದಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಈ ಬೆಲ್ ಐಕಾನ್ ಅನ್ನು ಒತ್ತಿದಾಗ ನಿಮಗೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ಗಳು ಯೂಟ್ಯೂಬ್ನಿಂದ ನೇರವಾಗಿ ನಿಮ್ಮ ಮೇಲ್ ಬಾಕ್ಸ್ಗೆ ಬರ್ತದೆ. ಈಗ ಉನ್ನತ ಪ್ರಸ್ತುತಿ ಅಥವಾ ಪಿಚ್ ಡೆಕ್ ಅಂದ್ರೆ ಏನು ಅಂತ ನೋಡೋಣ. ಈ ಸ್ಟಾರ್ಟ್ಅಪ್ ಅಂತ ಹೇಳುವಂಥದ್ದು ಇತ್ತೀಚೆಗೆ ಸುಮಾರು 6-7 ವರ್ಷದಿಂದ ಮುಂಚೂಣಿಯಲ್ಲಿದೆ. ಈ ಸ್ಟಾರ್ಟ್ಅಪ್ನಲ್ಲಿ ಬಿಸ್ನೆಸ್ನ ನೂತನ ವಿಧಾನ ಆಗಿದ್ರೂ ಸಹಿತ ಬಿಸ್ನೆಸ್ನಲ್ಲಿ ವ್ಯವಹಾರದಲ್ಲಿ ಉಪಯೋಗಿಸುವಂತಹ ಅನೇಕ ವಿಷಯಗಳು ಇಲ್ಲಿ ಬಳಸಲ್ಪಡುವುದಿಲ್ಲ. ಬದಲಿಗೆ ಅದರ ಮಿನಿಯೇಚರ್ ವರ್ಷನ್ ಅನ್ನು ಬಳಸ್ತಾರೆ. ಉದಾಹರಣೆಗೆ ವ್ಯವಹಾರವನ್ನು ಪ್ರಾರಂಭಿಸುವಾಗ ಪ್ರಾಜೆಕ್ಟ್ ರಿಪೋರ್ಟ್, ಸುಮಾರು 200-300 ಪುಟಗಳಷ್ಟಿರುವ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡಿದರೆ, ಸ್ಟಾರ್ಟ್ಅಪ್ನಲ್ಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರಿಸುವಷ್ಟು ಸಮಯ ಯಾರಿಗೂ ಇರುವುದಿಲ್ಲ. ಹಾಗಾಗಿ ತಮ್ಮ ಉತ್ಪನ್ನದ ಬಗ್ಗೆ ಹಾಗೂ ತಮ್ಮ ಐಡಿಯಾದ ಬಗ್ಗೆ, ತಮ್ಮ ಐಡಿಯಾದ ವ್ಯವಹಾರದ ಬಗ್ಗೆ ಅವರು ಒಂದು ಸರಳವಾದ, ಸುಲಭವಾದ ಒಂದು ಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ. ಈ ಪ್ರೆಸೆಂಟೇಷನ್ ಹೆಸರೇ ಉನ್ನತ ಪ್ರಸ್ತುತಿ ಅಥವಾ ಪಿಚ್ ಡೆಸ್ಕ್. ಉನ್ನತ ಪ್ರಸ್ತುತಿ ಎನ್ನುವುದು ಸಂಕ್ಷಿಪ್ತವಾಗಿ ಅರಿವು ಮೂಡಿಸುವಂತಹ ವಿಧಾನ. ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾರೋ ಅಥವಾ ಯಾರು ಕೋಫೌಂಡರ್ ಆಗಲಿಕ್ಕೆ ಮುಂದೆ ಬರ್ತಾರೋ ಅವರಿಗೆ ನಮ್ಮ ಸ್ಟಾರ್ಟ್ಅಪ್ನ ಎಲ್ಲ ವಿವರಗಳನ್ನು ನೀಡುವಂತಹ ಕಿರಿಯ ಸಂಕ್ಷಿಪ್ತವಾದಂತಹ ಒಂದು ಪ್ರೆಸೆಂಟೇಷನ್ ಅನ್ನು ಉನ್ನತ ಪ್ರಸ್ತುತಿ ಅಂತೇಳಿ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಪವರ್ ಪಾಯಿಂಟ್ನಲ್ಲಿ ಅಥವಾ ಕೀನೋಟ್ನಲ್ಲಿ ಅಥವಾ ಫ್ರೀಜಿ ಅಂತ ಹೇಳುವಂತಹ ಸಾಫ್ಟ್ವೇರ್ ಅನ್ನು ಬಳಸಿ ರಚಿಸಲಾಗ್ತದೆ. ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬರುವ ಇನ್ವೆಸ್ಟರ್ ಅಥವಾ ಬ್ಯಾಂಕ್ನವರಿಗೆ ಅಥವಾ ನಿಮ್ಮ ಉದ್ಯಮದಲ್ಲಿ ಕೈ ಜೋಡಿಸಲಿಕ್ಕೆ ಬರುವಂತಹ ಕೋಫೌಂಡರ್ಗಳಿಗೆ ನಿಮ್ಮ ವ್ಯವಹಾರ ಯೋಜನೆಯ ತ್ವರಿತ ಅವಲೋಕನವನ್ನು ಒದಗಿಸಲು ಬಳಸಲಾಗ್ತದೆ. ಸಂಭಾವ್ಯ ಹೂಡಿಕೆದಾರರು, ಗ್ರಾಹಕರು, ಪಾಲುದಾರರು ಮತ್ತು ಸಹ ಸಂಸ್ಥಾಪಕರೊಂದಿಗೆ ಮುಖಾಮುಖಿಯಾಗಿ ಅಥವಾ ಆನ್ಲೈನ್ ಸಭೆಗಳಲ್ಲಿ ನೀವು ಸಾಮಾನ್ಯವಾಗಿ ಈ ಉನ್ನತ ಪ್ರಸ್ತುತಿಯನ್ನು ಅಥವಾ ಪಿಚ್ ಡೆಕ್ ಅನ್ನು ಅವರಿಗೆ ತೋರಿಸ್ತೀರಿ, ವಿವರಗಳನ್ನು ನೀಡ್ತೀರಿ. ಹಾಗಾದ್ರೆ ಈ ಉನ್ನತ ಪ್ರಸ್ತುತಿಯಲ್ಲಿ ಏನೆಲ್ಲ ಒಳಗೊಂಡಿದೆ ನೋಡೋಣ. ಉನ್ನತ ಪ್ರಸ್ತುತಿ ಅಂತ ಹೇಳುವಂಥದ್ದು ಪ್ರಾಜೆಕ್ಟ್ ರಿಪೋರ್ಟ್ನಷ್ಟು ದೊಡ್ಡ ರಿಪೋರ್ಟ್ ಅಲ್ಲ, 200-300 ಪುಟಗಳಿಲ್ಲ. ಇದರಲ್ಲಿ ಸುಮಾರು 10-12 ಸ್ಲೈಡ್ಗಳು ಒಳಗೊಂಡಿರ್ತದೆ. ಮೊದಲನೇದಾಗಿ ನಿಮ್ಮ ಸ್ಟಾರ್ಟ್ಅಪ್ನ ಪರಿಚಯ ಒಳಗೊಳ್ಳುತ್ತದೆ. ಪರಿಚಯದ ಬಳಿಕ ಮುಂದಿನ ಸ್ಲೈಡ್, ಯಾವ ಸಮಸ್ಯೆಯನ್ನು ನೀವು ಪರಿಹರಿಸಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳುವ ಬಗ್ಗೆ ಎರಡನೇ ಸ್ಲೈಡ್ನಲ್ಲಿ ನೀವು ವಿವರವನ್ನು ನೀಡ್ತೀರಿ. ಬಳಿಕ ಮೂರನೇ ಸ್ಲೈಡ್ನಲ್ಲಿ ಆ ಸಮಸ್ಯೆಗೆ ನಿಮ್ಮ ಪರಿಹಾರ ಏನು, ನಿಮ್ಮ ಸ್ಟಾರ್ಟ್ಅಪ್ ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ ಅಂತ ಹೇಳುವ ಬಗ್ಗೆ ವಿವರವನ್ನು ನೀಡ್ತೀರಿ. ನಾಲ್ಕನೇದಾಗಿ ನಿಮ್ಮ ಈ ಪರಿಹಾರಕ್ಕೆ ಮಾರುಕಟ್ಟೆಯಲ್ಲಿ ಯಾವ ಅವಕಾಶ ಇದೆ, ಅಪರ್ಚುನಿಟೀಸ್ ಅಥವಾ ಮಾರ್ಕೆಟ್ ಶೇರ್ ಎಷ್ಟು ನಿಮಗೆ ಸಿಗ್ತದೆ ಅಂತ ಹೇಳುವ ಬಗ್ಗೆ ನೀವು ಒಂದು ಅಂದಾಜು ವಿವರವನ್ನು ನೀಡ್ತೀರಿ. ಅದರ ಬಳಿಕ ಬರುವಂಥದ್ದು ನಿಮ್ಮ ಉತ್ಪನ್ನದ ವಿವರ, ಐದನೇ ಸ್ಲೈಡ್ನಲ್ಲಿ ನಿಮ್ಮ ಉತ್ಪನ್ನದ ಬಗ್ಗೆ ನೀಡ್ತೀರಿ. ಆರನೇ ಸ್ಲೈಡ್ನಲ್ಲಿ ಆಕರ್ಷಣ ಅಂತ ಹೇಳಿದರೆ ನೀವು ಇದುವರೆಗೆ ಅನೇಕ ಸಮಯಗಳಿಂದ ಅಥವಾ ಸುಮಾರು ಒಂದು 4-5 ತಿಂಗಳುಗಳಿಂದ ನಿಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಪ್ರಯೋಗಿಸುತ್ತಾ ಬಂದಿದ್ರೆ ಇದುವರೆಗೆ ನಿಮ್ಮ ಕಸ್ಟಮರ್ ಬೇಸ್ ಅಥವಾ ಗ್ರಾಹಕರ ಬೇಸ್ ಎಷ್ಟಾಗಿದೆ ಅಂತ ಹೇಳುವ ಬಗ್ಗೆ ನೀವು ವಿವರವನ್ನು ನೀಡ್ತೀರಿ. ಯಾವ ರೀತಿಯಲ್ಲಿ ನಿಮ್ಮ ಸ್ಟಾರ್ಟ್ಅಪ್ 4 ತಿಂಗಳಿನಿಂದ ಅಥವಾ 6 ತಿಂಗಳಿನಿಂದ 1 ವರ್ಷದಿಂದ ಬೆಳವಣಿಗೆ ಹೊಂದುತ್ತಾ ಇದೆ, ಎಷ್ಟು
ಗ್ರಾಹಕರನ್ನು ನೀವು ಪಡೆಯಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳುವುದನ್ನು ಆರನೇ ಸ್ಲೈಡ್ ನಲ್ಲಿ ನೀಡ್ತೀರಿ. ಬಳಿಕ ಏಳನೇ ಸ್ಲೈಡ್ ನಲ್ಲಿ ಬರುವಂತದ್ದು ನಿಮ್ಮ ತಂಡದ ವಿವರ, ನಿಮ್ಮ ತಂಡದಲ್ಲಿ ಯಾರೆಲ್ಲ ಇದ್ದಾರೆ, ಅವರು ಯಾವ್ಯಾವ ಜವಾಬ್ದಾರಿಗಳನ್ನು ನೀಡ್ತಾ ಇದ್ದಾರೆ, ಅವರ ಇಂಪಾರ್ಟೆನ್ಸ್ ಏನು ಅಂತ ಹೇಳೋ ಬಗ್ಗೆ ನೀವು ಏಳನೇ ಸ್ಲೈಡ್ ನಲ್ಲಿ ವಿವರವನ್ನು ನೀಡ್ತೀರಿ. ಬಳಿಕ ಎಂಟನೇ ಸ್ಲೈಡ್ ನಲ್ಲಿ ನಿಮಗಿರುವ ಕಾಂಪಿಟಿಷನ್ ಏನು, ಸ್ಪರ್ಧೆ ಏನು, ಯಾವುದೆಲ್ಲ ಉಳಿದ ಸಂಸ್ಥೆಗಳು ನಿಮಗೆ ಸ್ಪರ್ಧೆಯನ್ನು ನೋಡ್ತವೆ ಅಂತ ಹೇಳೋ ಬಗ್ಗೆ ವಿವರಗಳನ್ನು ನೀಡ್ತೀರಿ. ಒಂಬತ್ತನೇದಾಗಿ ಫೈನಾನ್ಸ್ ಸ್ಲೈಡ್ ಅಥವಾ ಹಣಕಾಸಿನ ವಿವರಗಳನ್ನು ಒಳಗೊಂಡಂತಹ ಸ್ಲೈಡ್ ತೋರಿಸ್ತೀರಿ. ಇದು ನಿಜವಾಗಿ ಎಲ್ಲ ಇನ್ವೆಸ್ಟರ್ಸ್ಗೆ, ಹೂಡಿಕೆದಾರರಿಗೆ ಅತ್ಯಂತ ಆಸಕ್ತಿದಾಯಕವಾದ ಸ್ಲೈಡ್ ಆಗಿರ್ತದೆ. ಅದರ ಬಳಿಕ ಬರುವಂತದ್ದು ನಿಮ್ಮ ಬಿಸ್ನೆಸ್ ಮಾಡೆಲ್ ಏನು ಅಥವಾ ವ್ಯವಹಾರದ ಮಾದರಿ ಏನು, ಯಾವ ತರ ನೀವು ಉದ್ಯಮವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳೋ ಬಗ್ಗೆ. ಹಾಗೂ ಕೊನೆಯದಾಗಿ ಬರುವಂತದ್ದು ನೀವು ಹೂಡಿಕೆದಾರರಿಂದ ಎಷ್ಟು ಹೂಡಿಕೆಯನ್ನು ಅಪೇಕ್ಷಿಸ್ತಾ ಇದ್ದೀರಿ, ಯಾವ ತರಹದಲ್ಲಿ ಯಾವ ಕಂಡೀಷನ್ ಅಲ್ಲಿ ಅಪೇಕ್ಷಿಸ್ತಾ ಇದ್ದೀರಿ, ಅವರಿಗೆ ಸಿಗುವ ಲಾಭ ಏನು, ಇದೆಲ್ಲದರ ಬಗ್ಗೆ ನೀವು ಕೊನೆಯ ಸ್ಲೈಡ್ ನಲ್ಲಿ ಮಾತಾಡ್ತೀರಿ. ಹಾಗಾದ್ರೆ ಈಗ ಓವರ್ ವ್ಯೂ ಅನ್ನು ನೋಡಿ ಆಯ್ತು, ವಿವರವಾಗಿ ಈ ಪ್ರತಿಯೊಂದು ಸ್ಲೈಡ್ ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪರಿಚಯ. ಈಗಾಗಲೇ ಹೇಳಿದಂತೆ ಪ್ರತಿಯೊಂದು ಕೆಲಸವನ್ನು ಪ್ರಾರಂಭ ಮಾಡುವಾಗ ನೀವು ಗ್ರಾಹಕರ ಅಥವಾ ಪಾಲ್ಗೊಳ್ಳುವವರ ಅಟೆನ್ಷನ್ ಅನ್ನು ಅಟ್ರಾಕ್ಟ್ ಮಾಡಬೇಕು. ಅವರು ಒಂದು ಮಿನಿಟ್ ನಲ್ಲಿ ನಿಮ್ಮ ಬಗ್ಗೆ ಆಸಕ್ತಿಯನ್ನು ತಳೆದರು ಅಂತ ಹೇಳಿ ಆದ್ರೆ ಬಳಿಕ ಅವರು ಕೊನೆಯವರೆಗೆ ಕುಳಿತುಕೊಳ್ತಾರೆ. ಹಾಗಾಗಿ ನಿಮ್ಮ ಪರಿಚಯ ಸ್ಲೈಡ್ ಅಂತ ಹೇಳುವಂಥದ್ದು ಉತ್ತಮವಾಗಿರ್ಬೇಕು. ಇದು ಫಸ್ಟ್ ಇಂಪ್ರೆಷನ್, ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಆದ್ರೆ ಅದು ಅಷ್ಟು ಉದ್ದವಾಗಿ ಹೋಗಬಾರ್ದು. ಹೆಚ್ಚಾಗಿ ಪಿಚ್ ಡೆಕ್ ಅಥವಾ ಉನ್ನತ ಪ್ರಸ್ತುತಿಗೆ ಸಿಗುವಂತ ಸಮಯ 3-5 ನಿಮಿಷ ಮಾತ್ರ. ಹಾಗಾಗಿ ಚಿಕ್ಕದಾಗಿ ಮತ್ತು ಸರಳವಾಗಿ ನಿಮ್ಮ ಇಂಟ್ರೊಡಕ್ಷನ್ ಇರಬೇಕು, ಪರಿಚಯ ಇರಬೇಕು. ಬಳಿಕ ನಿಮ್ಮ ವ್ಯವಹಾರದ ಮೌಲ್ಯ ಪ್ರತಿಪಾದನೆಯನ್ನು ಸಂವಹನ ಮಾಡಿ. ನಿಮ್ಮ ವ್ಯಾಲ್ಯೂ ಎಡಿಷನ್ ಏನು, ಇದರಿಂದ ಏನು ಬದಲಾವಣೆಯನ್ನು ನಿರೀಕ್ಷಿಸ್ತೀರಿ ಅಂತ ಹೇಳುವ ಬಗ್ಗೆ ಚೊಕ್ಕದಾಗಿ ಹೇಳಿ. ಇದಾದ ಬಳಿಕ ಎರಡನೇ ಸ್ಲೈಡ್ ನಲ್ಲಿ ಈಗ ಮಾರುಕಟ್ಟೆಯಲ್ಲಿ ಗ್ರಾಹಕರು ಎದುರಿಸುತ್ತಿರುವ ಸಮಸ್ಯೆ ಯಾವುದು, ಯಾವುದೇ ಒಂದು ಸಮಸ್ಯೆಯನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ನೀವು ಪರಿಹಾರವನ್ನು ಕೊಡ್ತಾ ಇದ್ರೆ ಆ ಸಮಸ್ಯೆಯ ಬಗ್ಗೆ ವಿವರವನ್ನು ನೀಡಿ. ಉದಾಹರಣೆಗೆ LED TV ಬರುವಾಗ LCD ಮಾರುಕಟ್ಟೆಯಲ್ಲಿ ವಿರಾಜಮಾನ ಆಗಿತ್ತು. ಆಗ LED TV ತಯಾರಿಸುವವರು ಸಮಸ್ಯೆಯನ್ನು ಹೇಳ್ಬೋದು ಅಂತ ಹೇಳಿದ್ರೆ ಅವ್ರು ಹೀಗೆ ಹೇಳ್ಬೋದು, LCD TVಯನ್ನು ನೀವು ಎದುರಿನಿಂದ ಮಾತ್ರ ನೋಡಬೇಕಾಗ್ತದೆ, ಬದಿಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬದಿಯಿಂದ ನೋಡಿದಾಗ ನಿಮಗೆ ಕಪ್ಪು ಸ್ಕ್ರೀನ್ ಮಾತ್ರ ಕಾಣ್ತದೆ. ಈ ತೊಂದರೆ ಇತ್ತು. ಯಾವುದೇ ಒಂದು ಮನೆಯಲ್ಲಿ TV ಎದುರುಗಡೆ ಕುತ್ಕೊಂಡು ಮಾತ್ರ ನೋಡ್ಬೋದು, ಬಿಟ್ರೆ ಬದಿಯಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ LED TVಯನ್ನು ನಾವು ಮಾರುಕಟ್ಟೆಗೆ ನೀಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಸೊಲ್ಯೂಷನ್. ಹಾಗೆ ನಿಮ್ಮ ಉತ್ಪನ್ನ ಗ್ರಾಹಕರ ಯಾವ ಸಮಸ್ಯೆಯನ್ನು ಪರಿಹರಿಸುತ್ತದೆ ಆ ಸಮಸ್ಯೆಗಳನ್ನು ನಿಮ್ಮ ಎರಡನೇ ಸ್ಲೈಡ್ ನಲ್ಲಿ ಹೇಳಿ. ಬಳಿಕ ಮೂರನೇ ಸ್ಲೈಡ್ ನಲ್ಲಿ ಆ ಸಮಸ್ಯೆಗೆ ನಿಮ್ಮ ಪರಿಹಾರವನ್ನು ನಿರ್ದಿಷ್ಟವಾಗಿ ಹೇಳಿ. ಅದರಲ್ಲಿ ಎಷ್ಟು ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳಲ್ಲಿ ಎಷ್ಟನ್ನು ನೀವು ಪರಿಹಾರ ಮಾಡ್ತಾ ಇದ್ದೀರಿ. ಉದಾಹರಣೆಗೆ ಹಿಂದಿನ ಸ್ಲೈಡ್ ನಲ್ಲಿ ಪಟ್ಟಿ ಮಾಡಿದ ಎಲ್ಲ ಸಮಸ್ಯೆಗಳನ್ನು ಅದಕ್ಕೆ ಪರಿಹಾರ ನೀಡಲಿಕ್ಕೆ ಸಾಧ್ಯವಾದ್ರೆ ನಿಭಾಯಿಸಿ. ಇದಿಷ್ಟು ನಿಮ್ಮ ಉತ್ಪನ್ನದ ಬಗ್ಗೆ. ಆದ್ರೆ ಈ ಉತ್ಪನ್ನದ ಅವಕಾಶಗಳೇನು, ಮಾರುಕಟ್ಟೆಯಲ್ಲಿ ನೀವು ಹೋದಾಗ ಆ ಮಾರುಕಟ್ಟೆ ಇದುವರೆಗೆ ಎಷ್ಟು ಗಾತ್ರದಲ್ಲಿದೆ, ಅಲ್ಲಿರುವ ಅವಕಾಶಗಳೇನು, ಅದರಲ್ಲಿ ಇಷ್ಟರವರೆಗೆ ಮಾರುಕಟ್ಟೆಯಲ್ಲಿ ಯಾವ ಉತ್ಪನ್ನಗಳು ಎಷ್ಟು ಬೆಳವಣಿಗೆ ಆಗಿದೆ ಮತ್ತು ಭವಿಷ್ಯದಲ್ಲಿ ಆ ಮಾರುಕಟ್ಟೆ ಎಷ್ಟು ಬೆಳೆಯುವ ಅವಕಾಶ ಇದೆ, ನಿಮ್ಮ ಉತ್ಪನ್ನಕ್ಕೆ ಸಂಭಾವ್ಯ ಅವಕಾಶ ಎಷ್ಟು, ಇದೆಲ್ಲವನ್ನು ನೀವು 4ನೇ ಸ್ಲೈಡ್ ನಲ್ಲಿ ಲಿಸ್ಟ್ ಔಟ್ ಮಾಡಬೇಕು. ಬಳಿಕ ನಿಮ್ಮ ಮುಖ್ಯ ಉತ್ಪನ್ನದ ಬಗ್ಗೆ 5ನೇ ಸ್ಲೈಡ್ ನಲ್ಲಿ ನೀವು ಹೇಳಬೇಕು. ಈ 5ನೇ ಸ್ಲೈಡ್ ನಲ್ಲಿ ನಿಮ್ಮ ಉತ್ಪನ್ನದ ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳಿದ್ರೆ, ಸಾಧ್ಯವಾದ್ರೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ, 1 ಅಥವಾ 1.5 ಮಿನಿಟ್ನಷ್ಟು ವಿಡಿಯೋವನ್ನು ಮಾಡಿ 5ನೇ ಸ್ಲೈಡ್ ನಲ್ಲಿ ಹಾಕಿ. ಯಾಕಂದ್ರೆ ಇನ್ವೆಸ್ಟರ್ಸ್ಗೆ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಇರುವಂತಹ ಸ್ಲೈಡ್ ಇದು. ನಿಮ್ಮ ಉತ್ಪನ್ನ ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಈ ಸ್ಲೈಡ್ ಅಂತ ಹೇಳುವಂಥದ್ದು ಸ್ವಯಂ ವಿವರಣಾತ್ಮಕವಾಗಿರಬೇಕು. ನೀವು ಪುನಃ ಮಧ್ಯೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ
ಅವಕಾಶ ಇರಬಾರ್ದು. ಅಷ್ಟು ರೀತಿಯಲ್ಲಿ ಸಾಧ್ಯವಾದರೆ ಸ್ಕ್ರೀನ್ ಶಾಟ್ಗಳು ಅಥವಾ ವಿಡಿಯೋಗಳು ಅಥವಾ ಉತ್ಪನ್ನ ಚಿತ್ರಗಳನ್ನು ಸೇರಿಸಿ ಈ 5ನೇ ಸ್ಲೈಡ್ ಅನ್ನು ಸಂಪನ್ನಗೊಳಿಸಬೇಕು. ಬಳಿಕ 6ನೇ ಸ್ಲೈಡ್ ನಲ್ಲಿ ಆಕರ್ಷಣ ಅಂತ ಹೇಳಿದ್ರೆ ಟ್ರಾಕ್ಷನ್ ಅಂತ ಹೇಳ್ತಾರೆ. ಸ್ಟಾರ್ಟ್ಅಪ್ ನಲ್ಲಿ ಟ್ರಾಕ್ಷನ್ ಅಂತ ಹೇಳುವಂಥದ್ದು ಮುಖ್ಯವಾದ ಒಂದು ಮೈಲ್ ಸ್ಟೋನ್. ಇದುವರೆಗೆ ನಿಮ್ಮ ವ್ಯವಹಾರ ಎಷ್ಟು ಬೆಳವಣಿಗೆ ಆಗಿದೆ, ಅದು ಅಂಬೆಗಾಲಿಟ್ಟು ಬೆಳವಣಿಗೆ ಆದರೂ ಚಿಂತೆ ಅಲ್ಲ, ಆದರೆ ಬೆಳವಣಿಗೆ ಆಗುವುದನ್ನು ಅವರು ಹೂಡಿಕೆದಾರರು ಗಮನಿಸಬೇಕು. ಅವರಿಗೆ 4 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಸ್ವಲ್ಪವಾದರೂ ಬೆಳವಣಿಗೆ ಆಗಿದೆ ಅಂತೇಳಿ ಆದರೆ ಬಳಿಕ ನೀವು ಹಾಕಿ ಸ್ಟಿಕ್ ಡೆವಲಪ್ಮೆಂಟ್ ಚಾರ್ಟ್ ಅಂತ ಹೇಳುವುದನ್ನು ಸಾಧ್ಯವಾದರೆ ಸೇರಿಸಿ ತೋರಿಸಿ, ಆಗ ಅವರಿಗೆ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. 7ನೇದಾಗಿ ನಿಮ್ಮ ತಂಡದ ಪರಿಚಯವನ್ನು ಮಾಡಿ, ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ತಂಡದ ಎಲ್ಲ ಸದಸ್ಯರನ್ನು ಪ್ರಸ್ತುತಪಡಿಸಿ, ಅವರು ಈ ತಂಡದಲ್ಲಿ ಇಷ್ಟು ಪ್ರತಿಯೊಬ್ಬರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವುದನ್ನು ತಿಳಿ ಹೇಳಿ. ನಿಮ್ಮ ಉದ್ದೇಶಕ್ಕೆ ಅವರ ಕೊಡುಗೆಗಳನ್ನು ವಿವರವಾಗಿ ಹೇಳಿ. ಆದರೆ ಈ ಸ್ಲೈಡ್ ಅಂತ ಹೇಳುವಂಥದ್ದು ಕೇವಲ 10ರಿಂದ 15 ಸೆಕೆಂಡುಗಳು ಮಾತ್ರ ಇರಬೇಕು, ಜಾಸ್ತಿ ಉದ್ದ ಹೋಗಬಾರ್ದು. ಬಳಿಕ ಬರುವಂಥದ್ದು ನಿಮಗಿರುವ ಸ್ಪರ್ಧೆ ಏನು, ಮಾರುಕಟ್ಟೆಯಲ್ಲಿ ಈಗಾಗಲೇ ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ, ಅವರ ಉತ್ಪನ್ನಗಳೇನು, ಆ ಉತ್ಪನ್ನಕ್ಕೂ ನಿಮ್ಮ ಉತ್ಪನ್ನಕ್ಕೂ ಇರುವ ವ್ಯತ್ಯಾಸವೇನು, ಮತ್ತು ನಿಮ್ಮ ಉತ್ಪನ್ನ ಅವರಿಗೆ ಹೋಲಿಸಿಕೆ ಮಾಡಿದರೆ ಯಾವ ಸ್ಥಾನದಲ್ಲಿ ನಿಲ್ತದೆ, ಉತ್ತಮವಾಗಿದೆಯೋ ಅಥವಾ ಕೆಳಗಿದೆಯೋ, ಕೆಳಗಿದ್ರೆ ಯಾಕೆ, ಉತ್ತಮವಾಗಿದ್ರೆ ಹೇಗೆ ಉತ್ತಮವಾಗಿದೆ ಅಂತೇಳುವ ಬಗ್ಗೆ ನೀವು ಸ್ವಲ್ಪ ವಿವರಣೆಗಳನ್ನು ನೀಡಬೇಕು. ಬಳಿಕ ಬರುವಂಥದ್ದು ಹಣಕಾಸಿನ ಸ್ಲೈಡ್, ಫೈನಾನ್ಸ್. ಇದು ಹೂಡಿಕೆದಾರರಿಗೆ ಹೆಚ್ಚು ಆಸಕ್ತಿಕರವಾದ ಸ್ಲೈಡ್. ಇಲ್ಲಿ ನೀವು ಮುಂದಿನ 3ರಿಂದ 5 ವರ್ಷಗಳವರೆಗೆ ನಿಮ್ಮ ಹಣಕಾಸಿನ ಯೋಜನೆಗಳೇನು, ಎಷ್ಟು ಯೋಜಿತ ಬೆಳವಣಿಗೆಯನ್ನು ನೀವು ಆಲೋಚಿಸಿದ್ದೀರಿ, ಅದಕ್ಕೆ ಎಷ್ಟು ಹಣಕಾಸು ಬೇಕು, ಆ ಹಣಕಾಸು ನೀವು ಎಷ್ಟು ಹೂಡಿಕೆದಾರರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅದರಿಂದ ಹೂಡಿಕೆದಾರರಿಗೆ ಎಷ್ಟು ಆದಾಯ ಬರ್ತದೆ ಅಂತೇಳುವ ಬಗ್ಗೆ ಒಂದು ರಫ್ ಎಸ್ಟಿಮೇಷನ್ ಅನ್ನು ಕೊಡಿ. ಸಾಧ್ಯ ಆದರೆ ಇಲ್ಲಿ ಯುನಿಟ್ ಎಕನಾಮಿಕ್ಸ್ ಮತ್ತು ನಗದು ಖರ್ಚಿನ ಬಗ್ಗೆ ಮಾತಾಡಿ. ಯುನಿಟ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ನಿಮ್ಮ ಉತ್ಪನ್ನವನ್ನು ತಯಾರಿಸುವಾಗ ಪ್ರಾರಂಭದಲ್ಲಿ ಎಷ್ಟು ಖರ್ಚು ಬರ್ಬೋದು, ಅನಂತರ ಅದನ್ನು ಜಾಸ್ತಿ ಸೈಜ್ನಲ್ಲಿ ಅಥವಾ ಜಾಸ್ತಿ ಸಂಖ್ಯೆಯಲ್ಲಿ ತಯಾರಿಸುವಾಗ ಎಷ್ಟು ಖರ್ಚು ಬರ್ತದೆ, ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಮಾಡುವಾಗ ಅದರ ಕಾಸ್ಟ್ ಎಷ್ಟು ಕಡಿಮೆ ಆಗ್ತದೆ ಅಂತೇಳುವ ಬಗ್ಗೆ ನೀವು ಕರೆಕ್ಟ್ ಆಗಿ ವಿವರಗಳನ್ನು ನೀಡಬೇಕು. ಅದೇ ರೀತಿ ನೀವು ಕಸ್ಟಮರ್ ಅನ್ನು ಅಕ್ವೈರ್ ಮಾಡುವಾಗ ಆ ಕಸ್ಟಮರ್ ಅಕ್ವೈರ್ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಎಷ್ಟು ಖರ್ಚು ಮಾಡಬೇಕಾಗ್ತದೆ, ಇದಕ್ಕೆ ಕ್ಯಾಶ್ ಬರ್ನ್ ಅಂತ ಹೇಳ್ತಾರೆ ಸ್ಟಾರ್ಟ್ಅಪ್ ಟರ್ಮ್ನಲ್ಲಿ, ಇದು ಎಷ್ಟು ಮಾಡಬೇಕಾಗ್ತದೆ ಅಂತೇಳುವ ಬಗ್ಗೆ ನೀವು ವಿವರವನ್ನು ನೀಡಬೇಕಾಗ್ತದೆ. ಬಳಿಕ ಬರುವಂಥದ್ದು ಬಿಸ್ನೆಸ್ ಮಾಡೆಲ್. ಈ ಬಿಸ್ನೆಸ್ ಮಾಡೆಲ್ನಲ್ಲಿ ನಿಮ್ಮ ರೆವಿನ್ಯೂ ಪ್ಲಾನಿಂಗ್ ಏನು, ಇಕಾನಮಿ ಯುನಿಟ್ ಇಕಾನಮಿಕ್ಸ್ ಅಗೇನ್, ಅನಂತರ ಎಕ್ಸ್ಪೆನ್ಸ್ ಲಿಸ್ಟ್, ಇದೆಲ್ಲದರ ಬಗ್ಗೆ ನೀವು ಒಂದು ಉನ್ನತ ಮಟ್ಟದ ಆದಾಯದ ಲೆಕ್ಕಾಚಾರಗಳನ್ನು ಪ್ರದರ್ಶಿಸಬೇಕಾಗ್ತದೆ. ಇದರಲ್ಲಿ ಸಂಪೂರ್ಣ ಆದಷ್ಟು ವಿವರಗಳನ್ನು ನೀಡಿ. ಕ್ಯಾಶ್ ಫ್ಲೋ ಯಾವಾಗ ಪಾಸಿಟಿವ್ ಆಗ್ತದೆ, ಇದೆಲ್ಲದರ ಬಗ್ಗೆ ನೀವು ತಿಳಿಸಿದರೆ ಒಳ್ಳೆಯದು. ಇದಾದ ಬಳಿಕ ಬರುವಂಥದ್ದು ಕೊನೆಯ ಸ್ಲೈಡ್. ಈ ಸ್ಲೈಡ್ನಲ್ಲಿ ನಿಮಗೆ ಎಕ್ಸ್ಪೆಕ್ಟೇಷನ್ ಏನು, ಹೂಡಿಕೆದಾರರಿಂದ ನೀವು ಏನನ್ನು ನಿರೀಕ್ಷಿಸ್ತೀರಿ, ಅವರಿಗೆ ಆ ನಿರೀಕ್ಷೆಗೆ ಅವರು ಸ್ಪಂದಿಸುವಾಗ ಅವರಿಗಾಗುವ ಲಾಭಗಳೇನು ಅಂತ ಹೇಳಿದ್ರೆ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರಿಗೆ ಎಷ್ಟು ಇಕ್ವಿಟಿ ಸಿಗ್ತದೆ, ಅವರಿಗೆ ಆ ಇಕ್ವಿಟಿಯಿಂದ ಆಗುವ ಲಾಭ ಏನು, ಮುಂದಿನ ನಿಮ್ಮ ಯೋಜನೆಗಳೇನು, ಒಂದು ವೇಳೆ ಎಕ್ಸಿಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಆ ಎಕ್ಸಿಟ್ ಸ್ಟ್ರಾಟಜಿ ಅವರಿಗೆ ಹೇಗೆ ಲಾಭ ಆಗ್ತದೆ, ಅಥವಾ ಮುಂದೆ ನೀವು ಈ ಇನ್ವೆಸ್ಟ್ಮೆಂಟ್ ಮಾತ್ರ ಅಲ್ಲ, ಇದರ ನಂತರ ನೀವು ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಹೋಗುದಾದ್ರೆ ಆಗ ಇವರ ಇಕ್ವಿಟಿ ಯಾವ ತರ ಡೌನ್ಗ್ರೇಡ್ ಆಗ್ತದೆ, ಅಥವಾ ಇವರ ಇಕ್ವಿಟಿ ಹೇಗೆ ರೀಪ್ರೊಪೋರ್ಷನೇಟ್ ಆಗ್ತದೆ ಅಂತ ಹೇಳುವ ಬಗ್ಗೆಯೂ ನೀವು ವಿವರಗಳನ್ನು ನೀಡಬೇಕಾಗ್ತದೆ. ಇದಿಷ್ಟು 10ರಿಂದ 12 ಸ್ಲೈಡ್ಗಳಲ್ಲಿ ನೀವು ಪಿಚ್ ಡೆಕ್ ಅಥವಾ ಉನ್ನತ ಪ್ರಸ್ತುತಿಯನ್ನು ಮಾಡಿ ನಿಮಗೆ ಸಿಗುವ 3ರಿಂದ 5 ನಿಮಿಷಗಳಲ್ಲಿ ಅವರಿಗೆ ಆಸಕ್ತಿಯನ್ನು ಉಂಟು ಮಾಡುವಂತೆ ಪ್ರಸ್ತುತಿಪಡಿಸಿ, ಬಳಿಕ ಅವರಿಗೆ ಉಳಿದ ವಿವರಗಳನ್ನು ನೀಡಬೇಕಾಗ್ತದೆ. ಇದಿಷ್ಟು ಉನ್ನತ ಪ್ರಸ್ತುತಿ ಅಥವಾ ಪಿಚ್ ಡೆಕ್ನ ಬಗ್ಗೆ ವಿವರಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಕೆಳಗೆ ಲೈಕ್ ಬಟನ್ ಅನ್ನು ಒತ್ತಿ, ಅದೇ ರೀತಿ ನಿಮ್ಮ ಬಂಧು ಹಾಗೂ ಮಿತ್ರರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಲ್ಲೂ ಸ್ಟಾರ್ಟ್ಅಪ್ನ ವಿವರಗಳನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡಿ.
ಅದೇ ರೀತಿ ನೀವು ಇದುವರೆಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಅದೇ ರೀತಿ ಸಬ್ಸ್ಕ್ರೈಬ್ ಬಟನ್ನ ಎದುರುಗಡೆ ಇರುವ ಬೆಲ್ ಐಕಾನ್ ಅನ್ನು ಒತ್ತುವಾಗ ಅಲ್ಲಿ ಆಲ್ ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಿಮಗೆ ಯೂಟ್ಯೂಬ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ಇತರ ವಿಡಿಯೋಗಳು ಈಗಾಗಲೇ ಯೂಟ್ಯೂಬ್ನಲ್ಲಿವೆ. ಉದ್ಯಮ ಸೀರೀಸ್ ಇರ್ಬೋದು ಅಥವಾ ನಿಮಗಿದು ತಿಳಿದಿದೆಯೇ ಸರಣಿ ಇರ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್ನ ಸರಣಿ ಇರ್ಬೋದು, ಹಾಗೆ ಅನೇಕ ಸರಣಿಗಳನ್ನು ನಾನು ಹಾಕ್ತಾ ಇದ್ದೇನೆ, ಅನೇಕ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.